ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ನೆಲಮಂಗಲದ ಅರಿಶಿನಕುಂಟೆ ಬಳಿ ಇರುವ ನಂದರಾಮಯ್ಯನ ಪಾಳ್ಯದ ಬ್ಲೂ ಮೂನ್ ಶಾಲೆಯ ಮಕ್ಕಳು ರಾಮ ಲಕ್ಷ್ಮಣ ಸೀತಾ ವೇಷಧಾರಿಗಳಾಗಿ ದಾಸನಪುರದ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಭಕ್ತಿ ಭಾವವನ್ನು ಪ್ರದರ್ಶನ ಮಾಡಿದರು. ರಾಮನಾಮ ಹಾಡಿರೋ ರಾಮ ಬರುವನು ಜೈ ಶ್ರೀರಾಮ. ಗುರುಗಳೇ, ಇವುಗಳಲ್ಲಿ ಯಾವ ಧಾನ್ಯ ಶ್ರೇಷ್ಠವಿದೆ? ರಾಮ ದಶರಥ ಪುತ್ರನೇ, ರಾಗಿಯೇ ಶ್ರೇಷ್ಠ. ಎಲ್ಲ ಧರ್ಮದ ಸಾರವನ್ನು ತಿಳಿದಿರುವ ನೀವು ಅದು ಹೇಗೆ ಹೇಳುತ್ತೀರಾ? ಇದು ಸರಿಯೇ? ನಾನು ಅಂದರೆ ಭತ್ತ, ಜೋಳ, ಸಜ್ಜೆ, ಗೋಧಿ ಈ ಎಲ್ಲ ಧಾನ್ಯಗಳನ್ನು ಇಲ್ಲಿದೆ, ಆದರೆ ನೀವು ರಾಗಿಯನ್ನು ಹೇಗೆ ಶ್ರೇಷ್ಠ ಎಂದು ಹೇಳುತ್ತೀರಿ? ಕುಲಹೀನ ನೀನು, ರಾಮನ ಸನಿಹದಲ್ಲಿ ನಿಂತು ಮಾತನಾಡುವ ಯೋಗ್ಯತೆಯೂ ನಿನಗಿಲ್ಲ. ನಾನು ಬ್ರಾಹ್ಮಣರ ಎಲ್ಲ ಶ್ರೇಷ್ಠ ಕಾರ್ಯಗಳಲ್ಲೂ ಇರಬೇಕು, ಮಂತ್ರಾಕ್ಷತೆಯಲ್ಲೂ ಇರಬೇಕು, ಮಂಗಳ ಕಾರ್ಯದಲ್ಲೂ ಬೇಕು, ದೇವರ ನೈವೇದ್ಯಕ್ಕೂ ಬೇಕು, ನನಗೆ ನಾನೇ ಶ್ರೇಷ್ಠ. ಸತ್ಯಹೀನನು ನೀನು, ಬಡವರ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ, ಶ್ರೀಮಂತರನ್ನು ಬೆನ್ನಟ್ಟಿ ಹೋಗುತ್ತೀಯ. ಬಾಣಂತಿಯರಿಗೆ ಪದ್ಯ ನೀನು, ಸತ್ತವರ ಬಾಯಿಗೆ ತುತ್ತು ನೀನು. ನೀನು ನಿನ್ನ ಉಪಯೋಗ ಸತ್ತ ಮೇಲೆ ಮಾತ್ರ. ಬರಗಾಲದ ಸಮಯದಲ್ಲಿ ಪ್ರಾಣಿ ಪಕ್ಷಿಯನ್ನು ಮಾನವರನ್ನು ಕಾಪಾಡುವ ಆರೋಗ್ಯ ನಾನಾಗುತ್ತೇನೆ. ಆ ಸಮಯದಲ್ಲಿ ನೀನೆಲ್ಲಿರುತ್ತೀಯ? ನಿನ್ನ ಬಳಗೈಯಲ್ಲಿ ಹುದು. ನಾವೆಲ್ಲರೂ ಭೂಮಿ ಮೇಲೆ ವಾಸ ಮಾಡುವ ಮನುಷ್ಯರು. ಇದಕ್ಕೆ ಪರಿವಾರ ಬೇಕೆಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಬರಬೇಕು. ಈ ಎರಡು ಧಾನ್ಯಗಳು ಅಂದ್ರೆ ರಾಗಿ ಮತ್ತು ಭತ್ತವನ್ನು 6 ತಿಂಗಳುಗಳ ಕಾಲ ಸೆರೆಮನೆಯಲ್ಲಿ ಇಡಲು ಆಜ್ಞೆಯನ್ನು ಮಾಡುತ್ತಾನೆ. ನಂತರ 6 ತಿಂಗಳ ಕಾಲದ ನಂತರ ಈ ಎರಡು ರಾಗಿ ಮತ್ತು ಭತ್ತವನ್ನು ಸೆರೆಮನೆಯಿಂದ ಆಚೆ ತೆಗೆದಾಗ ಭತ್ತ ಹಾಳಾಗಿರುತ್ತದೆ ಹುಳ ಆಗಿ, ಆದರೆ ರಾಗಿ ಯಾವ ಸ್ಥಿತಿಯಲ್ಲಿ ಇರುತ್ತೋ ಸೆರೆಮನೆ ಒಳಗಡೆ ಇಡುವಾಗ ಅದೇ ಸ್ಥಿತಿಯಲ್ಲಿ ಇರುತ್ತದೆ. ಹಾಗಾಗಿ ರಾಮ ಏನ್ ಮಾಡ್ತಾನೆ, ಜಗತ್ತಿಗೆ ಅಂದು ಸಾರಿದ ಈ ಧಾನ್ಯಗಳಲ್ಲಿ ರಾಗಿನೇ ಶ್ರೇಷ್ಠ, ಭತ್ತಕ್ಕಿಂತ ರಾಗಿನೇ ಶ್ರೇಷ್ಠ ಎಂದು ಸಾರಿ ತನ್ನ ಅಂದ್ರೆ ರಾಘವ ಅನ್ನುವಂತ ತನ್ನ ಹೆಸರಿನ ಅಕ್ಷರವನ್ನು ರಾಗಿಯ ಧಾನ್ಯಕ್ಕೆ ಆ ಹೆಸರನ್ನ ಕೊಟ್ಟ ಅನ್ನುವಂತ ಒಂದು ಪ್ರತೀತಿ ಇದೆ. ಈಗ ನಾವು ನೋಡಿದ ಈ ಕಥೆ ಕನಕದಾಸರ ಶ್ರೀ ರಾಮಧಾನ್ಯ ಚರಿತ ಎಂಬ ಒಂದು ಚಿಕ್ಕ ಕಥೆಯಾಗಿದೆ. ಇದರ ಮೂಲಕ ನಮ್ಗೆ ತಿಳಿಯೋದೇನೆಂದ್ರೆ ರಾಮ ಸುಮ್ಮನೆ ತೀರ್ಪ ಕೊಡ್ಲಿಲ್ಲ, ಬದಲಿಗೆ ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡುವಂತರ ರಾಗಿ ಮತ್ತು ಭತ್ತವನ್ನ ಪರೀಕ್ಷಿಸಿ ಕಡೆಗೆ ರಾಗಿಯೇ ಶ್ರೇಷ್ಠವೆಂದು ಘೋಷಿಸಿದ. ರಾಘವನೆಂದ ತನ್ನ ಹೆಸರನ್ನು ರಾಗಿಗೆ ನೀಡಿ ರಾಮ ಇಂದಿಗೂ ಆದರ್ಶವಾಗಿದ್ದಾನೆ. ರಾಮಾಯ ರಾಮ ಭದ್ರಾಯ ರಾಮಚಂದ್ರ ಜೈ ಶ್ರೀರಾಮ್. ಮೊದಲನೆಯದಾಗಿ ನಾಡಿನ ಸಮಸ್ತ ಜನತೆಗೆ ರಾಮ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ದಿನದ ಶುಭಾಶಯಗಳು. ಅದರ ಅಂಗವಾಗಿ ನಮ್ಮ ಶಾಲೆ ಅಂದರೆ ಬ್ಲೂ ಮೂನ್ ಪಬ್ಲಿಕ್ ಶಾಲೆಯ ವತಿಯಿಂದನೂ ಕೂಡ ನಾವು ಮಕ್ಕಳಿಗೆಲ್ಲ ಆ ರಾಮನ ಆದರ್ಶ, ರಾಮನ ಮಹತ್ವ ಗೊತ್ತಾಗಲಿ, ಆ ಗುಣಗಳು ಮಕ್ಕಳಲ್ಲಿ ತಿಳಿಲಿ ಅನ್ನೋ ಅರಿವನ್ನು ಮೂಡಿಸೋದಕ್ಕೋಸ್ಕರವಾಗಿ ಅದರ ಅಂಗವಾಗಿ ನಾವು ಕೂಡ ಇವತ್ತು ಮಕ್ಕಳಲ್ಲಿ ರಾಮ ಲಕ್ಷ್ಮಣ ಸೀತೆಯರ ವೇಷವನ್ನು ಹಾಕ್ಸಿದ್ದೀವಿ, ಅವರ ಬಗ್ಗೆ ತಿಳಿ ಹೇಳಿಕೊಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕಾಗಿ ಬಂದಿದ್ದೀವಿ. ಇನ್ನು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯ ಹಾಗೂ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 100 ಭಕ್ತಾದಿಗಳು ಪೂಜೆ ಸಲ್ಲಿಸಿ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಭಕ್ತಿಯ ಪರಾಕಾಷ್ಠೆಯನ್ನ ಸಲ್ಲಿಸಿದ್ರು. ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಾಲಯ ದಾಸನಪುರ, ಇಲ್ಲಿ ವಿಶೇಷವಾಗಿ ಈ ದಿವಸ
ಜೈ ಶ್ರೀರಾಮ್. ಶ್ರೀರಾಮದ ರಾಮರ ನೃತ್ಯ ಸ್ಥಾಪನೆಯ ಪ್ರಯುಕ್ತ ವಿಶೇಷವಾದ ಹೋಮಗಳು, ರಾಮತಾರಕ ಹೋಮ, ಆಂಜನೇಯ ಹೋಮ ಇತ್ಯಾದಿ ಹೋಮಗಳು, ಹಾಗೆ ಭರತನಾಟ್ಯ ಸಂಗೀತ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳು ನಮ್ಮ ಭಕ್ತರ ಸಹಯೋಗದೊಂದಿಗೆ ಈ ದಿವಸ ನೆರವೇರಿದೆ. ತುಂಬ ವಿಜೃಂಭಣೆಯಿಂದ ಇದೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ಇವತ್ತು ಏನೋ ಹಬ್ಬ, ನಾಡ ಹಬ್ಬ ಆಗಿದೆ. ಇಡೀ ಇಂಡಿಯಾ ಅಂದರೆ ಭಾರತದಲ್ಲಿ ನಮಗೆ ನಾಡ ಹಬ್ಬ, ನಮಗೆ ಭಾಳ ಖುಷಿ ಆಗ್ತದೆ. ಹೇಳೋಕ್ಕೂ ಸಹ ಒಂಥರ ನನಗೆ ಉತ್ಸಾಹ ಇದೆ. ಅದರಿಂದ ಈ ನಮಗೆ ಹೇಳಕ್ಕೆ ಬರ್ತಲ್ಲ ಮನಸ್ಸು, ಆ ಥರ ಉತ್ಸಾಹ ಇಡೀ ನಮ್ಮ ಇದರಲ್ಲಿ ನಡೆದಿಲ್ಲ, ಆ ರೀತಿಯಾಗಿ ನಡೀತಾ ಇದೆ. ನನಗೆ ತುಂಬ